ಹಾಯ್ ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ಬೋದು ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ಸರ್ ಅವರು ಪಿ ಯು ಸಿ ಮೌಲ್ಯಮಾಪನ ಮತ್ತು ಫಲಿತಾಂಶದ ಬಗ್ಗೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಆ ಮಾಹಿತಿ ಏನು ಹೇಳಿದ್ದಾರೆ ಅಂತ ತಿಳಿಸ್ಕೊಡ್ತೇನೆ ಚಾನಲ್ಗೆ ನೀವು ವಸಬ್ದರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋಣ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟೊಂದು ಲೈಕ್ನ ಮಾಡಿ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ಪಿ ಯು ಸಿ ಮೌಲ್ಯಮಾಪನ ಆಲ್ರೆಡಿ ಇದೆ ಮೇ ಇಪ್ಪತ್ತ್ನಾಲ್ಕರಿಂದ ಮೌಲ್ಯಮಾಪನ ನಡೀತಾ ಇದೆ ಮೇ ಹನ್ನೆರಡು ಅಥವಾ ಮೇ ಹದಿನೈದರೊಳಗೆ ನಾವು ಮೌಲ್ಯಮಾಪನವನ್ನು ಪೂರ್ಣ ಮಾಡ್ತೀವಿ ಮಾಡೋ ಸಾಧ್ಯತೆ ಇದೆ ಮೇ ಮೂರನೇ ವಾರ ನಾವು ಫಲಿತಾಂಶವನ್ನು ಕೊಡುವ ಸಾಧ್ಯತೆ ಇದೆ ನಾವು ಮೇ ಮೂರನೇ ವಾರ ಫಲಿತಾಂಶ ಕೊಡುವ ಗುರಿಯನ್ನು ಹೊಂದಿದ್ದೀವಿ ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರು ಮಾನ್ಯ ಶಿಕ್ಷಣ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಿ ಯು ಪರೀಕ್ಷೆ ಮೌಲ್ಯಮಾಪನ ಆಲ್ರೆಡಿ ಸುದ್ದಿವಾಗಿ ನಡೀತಾ ಇದೆ ಹತ್ತೊಂಬತ್ತು ಸಾವಿರ ಶಿಕ್ಷಕರು ಕೂಡ ರಿಜಿಸ್ಟ್ರೇಷನ್ ಆಗಿದ್ದಾರೆ ಮೌಲ್ಯಮಾಪನ ಕೂಡ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಅಂದುಕೊಂಡ ಆದರೆ ಎಲ್ಲ ಅಂದುಕೊಂಡದ್ದೇ ಆದರೆ ಅಂದರೆ ಜೂನ್ ಒಳಗೆ ನಿಂದು ಮೌಲ್ಯಮಾಪನ ಮುಗಿದರೆ ಜೂನ್ ಮೂರನೇ ವಾರ ರಿಸಲ್ಟ್ ಆಗಿ ಘೋಷಣೆ ಮಾಡಲಾಗುವುದು ಒಂದು ಡೇಟನ್ನು ಕೂಡ ಅವರೇ ಅಧಿಕೃತವಾಗಿ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಶಿಕ್ಷಣ ಸಚಿವರೇ ಒಂದು ಡೇಟಾ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಡೇಟ್ನಂದು ನಮಗೆ ರಿಸಲ್ಟ್ ಬಂದ್ಬಿಟ್ಟು ಘೋಷಣೆ ಆಗುತ್ತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ದಯವಿಟ್ಟು ಮಾಡಬೇಕು ನಿಮ್ಮ ನಿಮ್ಮ ಉತ್ತರ ಪತ್ರಿಕೆ ಮೌಲ್ಯಮಾಪನ ಪ್ರಕ್ರಿಯೆ ಕೂಡ ನಡೀತಾ ಇದೆ ಮುಗಿದ ನಂತರ ಒಂದು ಆಗಿ ಡೇಟನ್ನು ಕನ್ಫರ್ಮ್ ಮಾಡ್ತೀವಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಭಯ ಪಡಬೇಡಿ ತಾವು ತಮ್ಮ ಪಡೆಗೆ ಪ್ರಿಪರೇಷನ್ ಮಾಡ್ಕೊತೀರಿ ಕೆ ಸಿ ಟಿ ಅಥವಾ ಬೇರೆ ಬೇರೆ ಎಕ್ಸಾಮ್ಗೆ ಮಾಡೋರು ಪ್ರಿಪರೇಷನ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಇದು ಇವತ್ತಿನ ವಿಡಿಯೋ